ಸಬ್ಸ್ಕ್ರೈಬ್ ಮಾಡಿ ಶೆಟ್ಟಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರಗಳು. ಶೆಟೀಶ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಳಕೆ ಬರಿಸಿದ ಮೆಂತೆ ಕಾಳಿನ ದೋಸೆ ಯಾವ ರೀತಿ ಮಾಡುವುದೆಂದು ನೋಡುವ ಬನ್ನಿ. ಒಂದು ಪಾತ್ರೆಯಲ್ಲಿ ಬೆಳ್ತಿಗೆ ಅಕ್ಕಿ, 1 ಕೆಜಿಯಷ್ಟು ಬೆಳ್ತಿಗೆ ಅಕ್ಕಿ, ಸ್ವಲ್ಪ ನೀರನ್ನು ಹಾಕಿ 1-2 ಗಂಟೆಯಷ್ಟು ಹೊತ್ತು ನೆನೆಯಲು ಬಿಟ್ಟಿದ್ದೆ. ಈಗ ಅದನ್ನು ತೊಳೆದು ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ಕಾಯಿ ತುರಿ, 2 ಸ್ಪೂನ್ನಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ನಷ್ಟು ಮೆಂತ್ಯಕಾಳು ಮೊಳಕೆ ಬರಿಸಿದ್ದು, 1 ಸ್ಪೂನ್ನಷ್ಟು ಬಾಯಿಲ್ಡ್ ರೈಸ್, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೇನೆ. ಈಗ ಗ್ರೈಂಡರಿಗೆ ಸ್ವಲ್ಪ ನಾವು ತೊಳೆದು ಇಟ್ಕೊಂಡಂತಹ ಬೆಳ್ತಿಗೆ ಅಕ್ಕಿ ಸ್ವಲ್ಪ ನೀರು ಅದಕ್ಕೆ 2 ಸ್ಪೂನ್ನಷ್ಟು ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನ್ನಷ್ಟು ಮೊಳಕೆ ಬರಿಸಿದ ಮೆಂತ್ಯಕಾಳು ಹಾಕಬೇಕು. 1-1.5 ಕಪ್ನಷ್ಟು ತೆಂಗಿನ ತುರಿ, 1 ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ನಷ್ಟು ಬಾಯಿಲ್ಡ್ ರೈಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಗಿದೆ ನೋಡಿ. ಈಗ 1 ಪಾತ್ರೆಗೆ ಹಾಕಿ 1-8 ಗಂಟೆ ಹಾಗೆ ಇಡಬೇಕು ನೋಡಿ. ಈಗ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿದೆ. ಹಿಟ್ಟು ಸ್ವಲ್ಪ ಉಬ್ಬಿ ಬಂದಿದ್ದರೆ ಅದಕ್ಕೆ ಸೋಡಾ ಹುಡಿ ಹಾಕುವ ಅವಶ್ಯಕತೆ ಇಲ್ಲ. ಹಿಟ್ಟು ಉಬ್ಬಿ ಬರದೇ ಇದ್ದರೆ ಸ್ವಲ್ಪ ನೀರಿಗೆ ಸೋಡಾ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಗ ಹಿಟ್ಟು ಸರಿಯಾಗಿ ಹೊಂದ್ಕೊಳ್ತೆ. ನೋಡಿ, ಹಿಟ್ಟು ಈಗ ಸರಿಯಾಗಿದೆ. ಈಗ 1 ದೋಸಾ ಕಾವಲಿಯನ್ನು ಹಿಟ್ಟು, ಅದಕ್ಕೆ ಸ್ವಲ್ಪ ತುಪ್ಪ ಸವರಿ, ಅದು ಬಿಸಿಯಾದಾಗ ಅದಕ್ಕೆ 1 ಸೌಟು ಹಿಟ್ಟನ್ನು ಹಾಕಿ ಸ್ವಲ್ಪ ಅಗಲ ಮಾಡಿ ಈಗ ಮುಚ್ಚಳವನ್ನು ಮುಚ್ಚಬೇಕು ನೋಡಿ. ಈಗ ಅದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪವನ್ನು ಹಾಕಬೇಕು. ಈಗ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು ನೋಡಿ. ಚೆನ್ನಾಗಿ ಬಂದಿದೆ ದೋಸೆ, ಸ್ಮೂತಾಗಿ ಬಂದಿದೆ. ಹಾಗೇನೆ 1 ಮಾಡಬೇಕು. ಸ್ವಲ್ಪ ತುಪ್ಪ ಸವರಿ, ದೋಸೆ ಹಿಟ್ಟನ್ನು ಹಾಕಿ ಮುಚ್ಚಳವನ್ನು, ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ ನೋಡಿ. ಬೆಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ದೋಸೆ. ಬಾಯಿಲ್ಡ್ ರೈಸ್ ಹಾಕಿದರೆ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ. ದೋಸೆ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣುವ ನೋಟಿಫಿಕೇಷನ್ ಬೆಲ್ಲನ್ನು ಆಲ್ಗೆ ಸೆಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.